ತುಂಗಭದ್ರೆಯ ತಟದಲ್ಲಿ ವಿರಾಜಮಾನವಾಗಿ ನೆಲೆಸಿ ಬೇಡಿದ ವರಗಳನ್ನು ಕರುಣಿಸುತ್ತಾ ಸಕಲ ಸದ್ಭಕ್ತರ ಸಂಕಷ್ಟಗಳನ್ನು ಪವಾಡಗಳಿಂದಲೇ ಪರಿಹರಿಸುತ್ತಾ ಕೋಟ್ಯಾನುಕೋಟಿ ಭಕ್ತರ ಹೃದಯ ಸಿಂಹಾಸನದಲ್ಲಿ ನೆಲೆಸಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ವೃಂದಾವನ ಪ್ರವೇಶಿಸಿದ 347ನೇ ವರ್ಷದ ಆರಾಧನಾ ಮಹೋತ್ಸವ ಇದೇ ಆಗಸ್ಟ್ 27ರಿಂದ 30ರವರೆಗೆ ದ್ವಿತೀಯ ಮಂತ್ರಾಲಯವೆಂದೇ ಪ್ರಖ್ಯಾತವಾದ ಸುಕ್ಷೇತ್ರ ಹೊನ್ನಾಳಿಯಲ್ಲಿ ವಿಜೃಂಭಣೆಯಿಂದ ನಡೆಯಲಿದೆ. ಆಗಸ್ಟ್ 27ರಂದು ಪೂರ್ವಾರಾಧನೆ, 28ರಂದು ಮಧ್ಯಾರಾಧನೆ, 29ರಂದು ಉತ್ತರಾರಾಧನೆಯೊಂದಿಗೆ ರಥೋತ್ಸವ ನಡೆಯಲಿದೆ. ಪ್ರತಿದಿನ ಸುಪ್ರಸಿದ್ಧ ಕಲಾವಿದರಿಂದ ಗಾನ ಸಂಭ್ರಮ, ಸಂಗೀತ ಸಂಭ್ರಮ, ರಾಗ ಸಂಭ್ರಮಗಳ ಜೊತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೇಳೈಸಲಿವೆ. ಭಕ್ತಿ ಶ್ರದ್ಧೆಯ ಆರಾಧನಾ ಮಹೋತ್ಸವಕ್ಕೆ ತಾವುಗಳು ಆಗಮಿಸಿ ಗುರು ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಶ್ರೀಮಠದ ಪರವಾಗಿ ತಮ್ಮನ್ನು ಆದರದಿಂದ